ಸರಿ ಅಣ್ಣ ಇದಾದ್ಮೇಲೆ ಉಳಿದ್ರೆ ಕೇಳ್ತೀನಿ ಕಣ್ಣ. ವೇದಿಕೆ ಮೇಲೆ ಎಲ್ಲರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಸುನೀಲ್ ಸರ್, ನಿಖಿಲ್ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಟೀಸರ್ ಬಿಟ್ಟರು, ಸೂಪರ್ ಹಿಟ್ ಸಾಂಗ್ಸ್ ಬಂತು, ಮ್ಯಾಸಿವ್ ಹಿಟ್. ಹಾಗೆ ಇವಾಗ ಟ್ರೈಲರ್ ನಂಬರ್ ಒನ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿದೆ, ಪ್ರತಿಯೊಬ್ಬರು ಮೊಬೈಲ್ಸ್ ಅಲ್ಲಿ ಹೋದ್ರೆ ಎಲ್ಲ ಕಡೆ ಸೌಂಡ್ ಮಾಡ್ತಿದೆ ರೈಡ್ ಟ್ರೈಲರ್. ಹಾಗೆ 24 ಸಿನಿಮಾ ರಿಲೀಸ್ ಆಗ್ತಿದೆ, ಪಕ್ಕ ಸೂಪರ್ ಹಿಟ್ ಆಗುತ್ತೆ. ಇಂಥ ಒಂದು ಸೂಪರ್ ಹಿಟ್ ಆಗೋ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದು ಮನಸ್ಸಿಗೆ ತುಂಬ ಖುಷಿ ಕೊಡೋ ವಿಚಾರ. ಹಾಗೆ ನಾನು ಸೀತಾರಾಮ ಕಲ್ಯಾಣ ಮೂವಿ 5 to 6 ಟೈಮ್ಸ್ ನೋಡಿದ್ದೀನಿ. ಅವಾಗಲೇ ನಾನು ನಿಖಿಲ್ ಸರ್ ಫ್ಯಾನು. ನಾನು ಅವಾಗ ಅನ್ಕೋತಾ ಇದ್ದೆ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಬೇಕು, ಯಾವಾಗ ಇದಾಗುತ್ತೆ ಅಂತ. ಸೊ ಈ ಸಿನಿಮಾ ಮೂಲಕ ಆಸೆ ಈಡೇರಿತು. ಭಯ ಇತ್ತು ಫಸ್ಟ್ ಡೇ ಸೆಟ್ಗೆ ಬಂದಾಗ, ಒಂದು ಮಲ್ಟಿ ಸ್ಟಾರ್ ಕಾಸ್ಟ್ ಇರುವಂತ ಒಂದು ಸಿನಿಮಾ ಹೇಗಿರುತ್ತೋ ಏನೋ ಅಂತ. ಬಟ್ ಒಂದು ಸ್ಟಾರ್ ಹೀರೋಯಿನ್ಗೆ ಏನ್ ಟ್ರೀಟ್ಮೆಂಟ್, ಏನ್ ರೆಸ್ಪೆಕ್ಟ್, ಏನ್ ಪ್ರೀತಿ ಸಿಗುತ್ತೆ ಅದೆಲ್ಲ ನನಗೂ ಕೂಡ ಸಿಕ್ತು. ನಿಖಿಲ್ ಸರ್ ತುಂಬಾ ಹಂಬಲ್, ವೆರಿ ಡೌನ್ ಟು ಅರ್, ತುಂಬಾ ಸಿಂಪಲ್. ಇಂಥ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಒಂದಲ್ಲ ಇನ್ನು ಒಂದು 10 ಸಿನಿಮಾ ಮಾಡಿದ್ರು ಅಷ್ಟು ಕಂಫರ್ಟ್ ಝೋನ್ ಇರುತ್ತೆ ಅನ್ನೋದು ನನಗೆ ಭರವಸೆ ಇದೆ. ಅಂತ ಒಂದು ಬ್ಯೂಟಿಫುಲ್ ಪ್ರೊಡಕ್ಷನ್ ಹೌಸ್ ಇದು. ಅಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ, ಒಂದ್ ಮಗುಗೆ ಹೇಗೆ ಹೇಳ್ಕೊಡ್ತಾರೆ ಆ ತರ ನಿಂತು, ಪ್ರತಿಯೊಂದು ಆರ್ಟಿಸ್ಟ್ಗೂ ಕೂಡ ಇದೇ ತರ ಸೀನ್ ಬೇಕು, ಅದೇ ತರ ಅವ್ರಿಗೆ ಹೇಗ್ ಬೇಕು ಆ ತರ ಆರ್ಟಿಸ್ಟ್ ಹತ್ರ ಅವ್ರ ಕೆಲಸನ ತಗಸ್ಕೋತಾರೆ. ಹಾಗೆ ಟ್ರೈಲರ್ ಅಲ್ಲಿ ನಾನು ಇರೋದು ತುಂಬಾ ಮನ್ಸಿಗೆ ಖುಷಿ ಕೊಡೋ ವಿಚಾರ. ಹಾಗೆ ಅದ್ರಲ್ಲಿ ಒಂದ್ ಡೈಲಾಗ್ ಇದೆ ಹೀರೋಯಿನ್ ಹೇಳೋದು, ಪ್ರೀತ್ಸ್ ಅವರು ಖಂಡಿತ ಕಾಣಿಸ್ಬೇಕು ಅಂತ ಏನಿಲ್ಲ, ಮನ್ಸಿಗೆ ಗೊತ್ತಾಗುತ್ತೆ ಅಂತ. ಸೊ ಆ ಒಂದು ಡೈಲಾಗ್ ಅಲ್ಲೇ ಇಡೀ ಸಿನಿಮಾನೇ ನಿಂತಿದೆ. ಸೊ ಪ್ರತಿಯೊಬ್ಬರಿಗೂ ಅಂದ್ರೆ ಒಂದು ಚಿಕ್ಕ ಮಗುವಿಂದ ದೊಡ್ಡವ್ರವ್ರಿಗೂ ಇಷ್ಟ ಆಗುವಂತ ಸಿನಿಮಾ, ಪ್ರತಿಯೊಂದು ಯೂತ್ಗೆ ಇಷ್ಟ ಆಗುವಂತ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಬೇಕು. ಹಾಗೆ ಮಾಧ್ಯಮದವ್ರು ನೀವೇ ರೀಚ್ ಮಾಡೋದು ನಮ್ಮ ಸಿನಿಮಾಗಳನ್ನ. ಸೊ ನಿಮ್ಮ ಆಶೀರ್ವಾದ, ಜನಗಳ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಮೇಡಮ್ ಅದ್ಭುತವಾಗಿತ್ತು, ನೀವು ಹೇಳಿದ್ದೆಲ್ಲ ನಮ್ಮ ಮನಸ್ಗೂ ಗೊತ್ತಾಯ್ತಾ ಇತ್ತು. ಒಂದ್ಸರಿ ಏನಂದ್ರೆ ನಿಮ್ ಪಾತ್ರ ಹೆಂಗಿತ್ತು ನಿಖಿಲ್ ಸರ್ ಜೊತೆ? ನಿಖಿಲ್ ಸರ್ ಜೊತೆ ಇರೋದು ಒಂದು ಬ್ಲೆಸ್ಡ್ ಅಂತಾನೆ ಹೇಳ್ತೀನಿ, ಬಿಕಾಸ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತಾನು ನನಗ್ ತುಂಬಾ ಖುಷಿ ಇತ್ತು. ನನ್ ಪ್ರತಿಯೊಂದು ಸೀನ್ಸ್, ಪ್ರತಿಯೊಂದು ಸೀನ್ ಅಲ್ಲೂ ಅವ್ರ ಪಕ್ಕದಲ್ಲಿ ಇರ್ತೀನಿ ಅನ್ನೋದು ನಂಗೆ ತುಂಬಾ ಖುಷಿ. ಅಯ್ಯೋ ತುಂಬಾ ಖುಷಿ ಆಯ್ತೈತೆ, ಕುಂತ್ಕೊಳ್ಳಿ ಮೇಡಮ್.